ಎವ್ರಿವನ್, ಎಲ್ಲ ಸಿ ಟಿ ಮತ್ತೆ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನನಗೆ ಗೊತ್ತು ಸಾಕಷ್ಟು ಜನ ನಂಬಲ್ಲ, ಇದನ್ನ ಫೇಕ್ ನ್ಯೂಸ್ ಅನ್ಕೊಂಡಿರ್ತಾರೆ. ಬಟ್ ಅದ್ರ ಬಗ್ಗೆ ಕ್ಲಾರಿಟಿನ ಕೊಡ್ತೀನಿ ಯಾವ್ದಾದ್ರು ಇದೆ ಅಂತ. ಇನ್ ಕೇಸ್ ವಿದ್ಯಾರ್ಥಿಗಳಿಗೆ ಪ್ರೂಫ್ ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಡಿಎನ್ ಮಾಡಿ ಪ್ರೂಫ್ ಸಮೇತ ಬೇಕಾದ್ರೆ ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೀನಿ. ಯು ಡೋಂಟ್ ಬಿಲೀವ್ ಮೀ, ಬಟ್ 1 ಲಕ್ಷದವರೆಗೆ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಮಾಡ್ಕೋಬಹುದು. ಸಂಪೂರ್ಣವಾಗಿ ಅವರ ಫೀಸ್, ಅವರು ಫೀಸ್ ಪೇ ಮಾಡೋ ಫೀಸ್ನ ಕಂಪ್ಲೀಟ್ ಆಗಿ ರಿಫಂಡ್ ಮಾಡ್ಕೋಬಹುದು. ಇದು ಸುಮ್ ಸುಮ್ಮನೆ ಎಲ್ಲರೂ ಕೂಡ ಏಕೈಕಿ ಕೊಡೋದಿಲ್ಲ, ಕಂಡೀಷನ್ಗಳಿದಾವೆ, ರೂಲ್ಸ್ಗಳಿದಾವೆ, ತನ್ನದಾದ ಆಯಾಮಗಳಿದಾವೆ, ಅದನ್ನು ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಸ್ಕ್ರೀನ್ ಮುಂದೆ ಕಾಣ್ತಿದ್ದೆ ನೋಡಿ, ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತ, ಇದನ್ನ SSP ಫೆಲೋಶಿಪ್ ಅಂತ ಅನ್ಕೋತೀನಿ. ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತು ಅನ್ಕೋತೀನಿ, ಕೆಲ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ ಅಂದ್ರೆ ನೋಡಿ, SSP ಅಂತ ಕರೀತಾರೆ, ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತ. ಇದು ಸ್ಕಾಲರ್ಶಿಪ್ ಬಂದ್ಬಿಟ್ಟು ಪಕ್ಕಾ ಬರುವ ಸ್ಕಾಲರ್ಶಿಪ್ ಆಗಿರುತ್ತೆ, ರಾಜ್ಯ ಸರ್ಕಾರದ ಅಡಿ ಫೀಸ್ ಕನ್ಸೆಷನ್ ಅಡಿ ಪಕ್ಕಾ ಬರ್ತಾ ಇದೆ, ವರ್ಷ ವರ್ಷ ಬರುತ್ತೆ. ಬಟ್ ಈ ಗ್ಯಾರಂಟಿ ಬಂದಿರೋದ್ರ ಮುಂದೆ ಆಲ್ಮೋಸ್ಟ್ ಈ ಸ್ಕಾಲರ್ಶಿಪ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಂಗಿಲ್ಲ, ಆಲ್ಮೋಸ್ಟ್ ಬರುತ್ತೆ ಅಂತ ಹೇಳ್ಬೋದು. ಗ್ಯಾರಂಟಿ ಗೊಂದಲ ಮಧ್ಯೆ ಕೂಡ ಬಂದೇ ಬರುತ್ತೆ. ಈ ಸ್ಕಾಲರ್ಶಿಪ್ಗೆ ಎಲಿಜಿಬಿಲಿಟಿ ನೋಡೋದಾದ್ರೆ, ಆದಾಗ ಇನ್ಕಮ್ ಕಡಿಮೆ ಇರೋ ವಿದ್ಯಾರ್ಥಿಗಳು ಎಲಿಜಿಬಲ್ ಆಗ್ತಾರೆ. ಐ ಥಿಂಕ್ ನನ್ನ ಒಂದು ಇದ್ರ ಪ್ರಕಾರ, ಅಂದ್ರೆ ನನ್ನ ಒಂದು ಮಾಹಿತಿ ಪ್ರಕಾರ, ಅರೌಂಡ್ SC ST ಎಲ್ಲ SC ST ಎಲ್ಲ ವಿದ್ಯಾರ್ಥಿಗಳಿಗೆ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೆ SC ST ವಿದ್ಯಾರ್ಥಿಗಳಿಗೆ ಬರುತ್ತೆ. ಅದೇ ರೀತಿ ಲಿಮಿಟ್ ಇರೋದಿಲ್ಲ, ಲಿಮಿಟ್ up to 10 lakh ಬಂದೇ ಬರುತ್ತೆ. ಅಂದ್ರೆ OBC ಮತ್ತೆ 2A 2B 3A 3B ಅವರಿಗೆ ಅರೌಂಡ್ up to 2.5 lakh ಅನ್ಕೋತೀನಿ, 1 ಲಕ್ಷದಿಂದ 2.5 lakh ವರ್ಗೂ ಇರ್ಬೋದು, ಸಾರಿ 0 ಇಂದ 2.5 lakh ವರ್ಗೂ ಇರ್ಬೋದು. ಅರೌಂಡ್ ನಿಮಗೆ ಸೀಟ್ ಅಲಾಟ್ಮೆಂಟ್ ಹಾಸ್ಟೆಲ್ ಸೀಟ್ ಅಲ್ಲಿ ಆಗ್ಬೇಕಂದ್ರೆ ಲೆಸ್ ದನ್ 1 lakh ಇರಬೇಕಾಗುತ್ತೆ. up to 2.5 lakh ಆಲ್ಮೋಸ್ಟ್ ಕೇಳ್ತಾರೆ. ಇದು ಇನ್ಕಮ್ ಬಂದ್ಬಿಟ್ಟು ಆದಾಯ ಇಷ್ಟು ಒಳಗಿದ್ರೆ ನೀವು ಎಲಿಜಿಬಲ್ ಆಗ್ತೀರಾ. ಜನರಲ್ ಮೆರಿಟ್ ಅವರು ಎಲಿಜಿಬಲ್ ಇರೋದಿಲ್ಲ, ಜನರಲ್ ಮೆರಿಟ್ ವಿದ್ಯಾರ್ಥಿಗಳು. ಬಟ್ ಅವರಿಗೆ ಸಪರೇಟ್ ಬೋರ್ಡ್ಗಳು ಇರ್ತವೆ, ಫಾರ್ ಎಕ್ಸಾಂಪಲ್ ಬ್ರಾಹ್ಮಿಣ್ಸ್ ಆಗಿರೋ ಬ್ರಾಹ್ಮಿಣ್ ಬೋರ್ಡ್ ಆಗಿರ್ಬೋದು, ಮೈನಾರಿಟಿ ಅವ್ರಿಗೆ ಮೈನಾರಿಟಿ ಬೋರ್ಡ್ ಇರುತ್ತೆ, ಸಪರೇಟ್ ಆಗಿ ಪೇ ಮಾಡುತ್ತೆ ಅವರಿಗೆ ಸ್ಕಾಲರ್ಶಿಪ್. ಆ ರೀತಿ ನಿಮಗೆ ಇರುತ್ತೆ, ಅದನ್ನ ನೀವು ನಿಮ್ಮ ಅವ್ರನ್ನ ಕೇಳ್ಕೋಬಹುದು. ಆದಾಯ ಹೆಚ್ಚಿಗೆ ಇರೋರಿಗೆ ಬರೋದಿಲ್ಲ, ಆದಾಯ ಕಡಿಮೆ ಇರೋರಿಗೆ ಬರುತ್ತೆ. ಎಷ್ಟು ಬರುತ್ತೆ ಅಂದ್ರೆ ಅರೌಂಡ್ ನೋಡಿದ್ರೆ ನೀವು ಇಲ್ಲಿ ಇಷ್ಟೇ ಬರುತ್ತೆ ಅಂತ ಹೇಳೋದಿಲ್ಲ. ಈ SSP ಸ್ಕಾಲರ್ಶಿಪ್ ರಾಜ್ಯ ವಿದ್ಯಾರ್ಥಿ ವೇತನ ಅಂಶ ಅಪ್ಟು ನಿಮಗೆ ಈ ಮುಂಚೆ ನಿಮಗೆ ಓನ್ಲಿ 25,000 ವರೆಗೂ ಬರೋದು, ಬಟ್ ಈಗ up to 40,000 to 50,000 ವರೆಗೂ ಬರ್ತಾ ಇದೆ. ಕಳೆದ ವರ್ಷ ನೋಡಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ up to 40,000 to 50,000 ವರೆಗೂ ಬರ್ತಾ ಇದೆ. ಇದು ನೀವು ಎಷ್ಟು ಕೋರ್ಸು, ಯಾವ ಕೋರ್ಸು, ಯಾವ ಕಾಲೇಜು, ಎಷ್ಟು ಫೀಸ್ನ ಮಾಡಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಫೀಸ್ನ ಕೂಡ ಕೇಳುತ್ತೆ. ಇದಕ್ಕೆ ನೀವು ಮೇಜರ್ ಆಗಿ ಅರ್ಜಿಯನ್ನು ಕೂಡ ಸಲ್ಲಿಸಬಹುದಾಗಿರುತ್ತೆ. SC ST ವಿದ್ಯಾರ್ಥಿಗಳಿಗೆ ಮ್ಯಾಂಡೇಟರಿ ಫೀಸ್ನ ರೀಫಂಡ್ ಮಾಡ್ತಾರೆ, ಅವರು ಕಡ್ಡಾಯವಾಗಿ ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗುತ್ತೆ. ಜನರಲ್ ಮೆರಿಟ್ 2A 2B 3A 3B ಅವರು ಕೂಡ up to 25,000 ಬರುತ್ತೆ, ಅವರು ಕೂಡ ನೀವು ಕಡ್ಡಾಯವಾಗಿ ಅರ್ಜಿಯನ್ನು ಕೂಡ ಸಲ್ಲಿಸಬೇಕು. ಯಾವಾಗ ಅರ್ಜಿ ಸಲ್ಲಿಸೋದು ಅಂದ್ರೆ, ಇನ್ನೂ ಅಪ್ಲಿಕೇಶನ್ ಬಿಟ್ಟಿಲ್ಲ, ನಿಮಗೆ ಕಾಲೇಜು ಶುರುವಾಗಿ ಅಡ್ಮಿಷನ್ ಆಗ್ತೀರಾ, ಅದ ನಂತರ ನೀವು ಇದನ್ನ ಏನ ಅಂದ್ರೆ ಸ್ಕಾಲರ್ಶಿಪ್ದು ಅರ್ಜಿ ಹಾಕಬೇಕಾಗುತ್ತೆ, ನಂತರ ವೆರಿಫೈ ಮಾಡಿ ನಿಮಗೆ ಸಲ್ಲಿಸಿನ ಕೊಡ್ತಾರೆ. ಇದೊಂದಾಯ್ತು. ಅದ ನಂತರ ಬಂದ್ಬಿಟ್ಟು ನಿಮಗೆ ಡೇ ಸ್ಕಾಲರ್ ಅಂತ ಕೊಡ್ತಾರೆ, ಸಪರೇಟ್ ಆಗಿ ಡೇ ಸ್ಕಾಲರ್ ಅಂತ, ಡೇ ಸ್ಕಾಲರ್ ಅಂತ. ಇದು ಬಂದ್ಬಿಟ್ಟು ನಾನ್ ಹಾಸ್ಟೆಲರ್, ಯಾರು ಹಾಸ್ಟೆಲ್ ಇಲ್ಲ ಅವ್ರಿಗೆ ಡೇ ಸ್ಕಾಲರ್ ಅಂತ ಕೊಡ್ತಾರೆ. ಅದು ಬಂದ್ಬಿಟ್ಟು up to 15,000 ವರ್ಗೂ ನಿಮಗೆ ಬರ್ತದೆ. ಅರೌಂಡ್ ನಿಮಗೆ ಅದು ತಿಂಗಳಿಗೆ 1,500 ನಿಮಗೆ 8 ತಿಂಗಳು ಬರುತ್ತೆ, 1,500 ನಿಮಗೆ 8 ತಿಂಗಳು ಬರುತ್ತೆ, 1,800 ಮಾಡ್ಕೊಳ್ಳಿ. ಅದನ್ನ ಈಗ ಮತ್ತೆ BJP ಅವರು ಈ ಹಿಂದೆ 1,800 ಏನೋ ಮಾಡೋಕೆ ಡಿಸಿಷನ್ ತಗೊಂಡಿದ್ರು. ಬಟ್ ಈಗ ಏನ್ ಮಾಡ್ತಾರೆ ಗೊತ್ತಿಲ್ಲ, ಅರೌಂಡ್ ಮಾರ್ಜಿನ್ ನೀವು 1,500 8 ತಿಂಗಳು ಲೆಕ್ಕ ಹಾಕೊಂಡು ಎಷ್ಟು ಬರುತ್ತೆ ಅಂತ. ಇದು ಬಂದ್ಬಿಟ್ಟು ಡೇ ಸ್ಕಾಲರ್ ಆಗಿರುತ್ತೆ. ಇದು ಬಂದ್ಬಿಟ್ಟು ನಾನ್ ಹಾಸ್ಟೆಲರ್, ಯಾರು ಹಾಸ್ಟೆಲ್ ಇಲ್ಲ ಅವ್ರಿಗೆ ಬರುತ್ತೆ, ನಾನ್ ಹಾಸ್ಟೆಲರ್ ಹಾಸ್ಟೆಲ್ ಇಲ್ಲ ಅವ್ರಿಗೆ ಬರುತ್ತೆ. ಮತ್ತೆ ಹಾಸ್ಟೆಲರ್ ಆಗಿದ್ರೆ ನೀವು ಇನ್ ಕೇಸ್ ನೀವು ಹಾಸ್ಟೆಲ್ ಅಲಾಟ್ಮೆಂಟ್ ಆಡಿದ್ರೆ ನಿಮಗೆ ಕಟ್ ಆಗುತ್ತೆ, ಯಾಕಂದ್ರೆ ನಿಮಗೆ ಹಾಸ್ಟೆಲ್ ಉಚಿತವಾಗಿ ನಿಮಗೆ ಎಲ್ಲ ಕೊಡ್ತಾ ಇರ್ತಾರೆ, ನಾನ್ ಹಾಸ್ಟೆಲ್ ಕಟ್ ಆಗುತ್ತೆ. ಇದು ಬಂದ್ಬಿಟ್ಟು ನಿಮಗೆ ನೋಡೋದಾಗೆ ರಾಜ್ಯ ವಿದ್ಯಾರ್ಥಿ ವೇತನ ಅಂಶ, ಇನ್ಕಮ್ ಕಡಿಮೆ ಇರೋರಿಗೆ ಇದನ್ನ ಅರ್ಜಿ ಸಲ್ಲಿಸಬೇಕಾಗುತ್ತೆ. SSP ಸ್ಕಾಲರ್ಶಿಪ್ ಅಂತ ಕರೀತಾರೆ, ಇದು ಕೂಡ ಬರುತ್ತೆ. ನಂತರ ಎರಡನೇ ಬಂದ್ಬಿಟ್ಟು ಇದು ಬಿಗ್ ಸ್ಕಾಲರ್ಶಿಪ್ ಅಂತ ಹೇಳ್ಬೋದು, ಲೇಬರ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್, ಕಾರ್ಮಿಕರ ಸ್ಕಾಲರ್ಶಿಪ್ ಅಥವಾ ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಅಂತ ಹೇಳ್ಬೋದು. ಲೇಬರ್ ಡಿಪಾರ್ಟ್ಮೆಂಟ್ ಇಂದ ಬರೋ ಸ್ಕಾಲರ್ಶಿಪ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಇನ್ ಕೇಸ್ ನಿಮ್ಮ ತಂದೆ ತಾಯಿ ಫಾರ್ಮರ್ಸ್ ಲೇಬರ್ ಆಗಿದ್ರೆ ಅಥವಾ ಲೇಬರ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಿದ್ರೆ, ಏನಾದ್ರು ಲೇಬರ್ಗೆ ಇದಾಗಿದ್ರೆ ದಯವಿಟ್ಟು ಲೇಬರ್ ಕಾರ್ಡ್ ನ ಮಾಡಿಸ್ಕೊಳ್ಳಿ. ನೀವು ನಂಬಲ್ಲ, ಲೇಬರ್ ಕಾರ್ಡ್ ದಯವಿಟ್ಟು ಮಾಡಿಸ್ಕೊಳ್ಳಿ. ಈ ಹಿಂದೆ BJP ಸರ್ಕಾರ ಅನೌನ್ಸ್ಮೆಂಟ್ ಮಾಡಿದ ಪ್ರಕಾರ 75,000 ವರೆಗೂ ನಿಮಗೆ ಸ್ಕಾಲರ್ಶಿಪ್ ಕೊಡ್ತಾರೆ. ಒಂದು ಕುಟುಂಬದಲ್ಲಿ ಇಬ್ರಿಗೆ ಕೊಡ್ತಾರೆ, ಇಬ್ರು ಮಕ್ಕಳಿಗೆ ಕೊಡ್ತಾರೆ. ಇದು ಫುಲ್ ಕಂಪ್ಲೀಟ್ಲಿ ಫೀಸ್ ಇದ್ರಲ್ಲಿ ನಿಮಗೆ ಫುಲ್ ಕವರ್ ಆಗಿ ಬರುತ್ತೆ. ಇಬ್ಬರೊಬ್ಬರು 75,000 ವರೆಗೂ ಬರುತ್ತೆ.
ಇದು ಬರುತ್ತೆ ಅದು ಬರುತ್ತೆ ಅಂದ್ರೆ ಹೌದು ಅದೇ ಎಸ್ ಎಸ್ ಸಪರೇಟ್ ಇದು ಸಪರೇಟ್ ಎರಡು ಕೂಡ ಒಂದೇ ರೀತಿ ಮರ್ಜ್ ಮಾಡಿದ್ರು ಕೂಡ ಸಪರೇಟ್ ಆಗಿರುತ್ತೆ 75,000 ನಿಮಗೆ ಬರುತ್ತೆ. ಇದಕ್ಕೆ ಮೇಜರ್ ರೂಲ್ಸ್ ಬಂದ್ಬಿಟ್ಟು ನಿಮ್ಮ ತಂದೆ ತಾಯಿ ಅಥವಾ ತಂದೆ ಅಥವಾ ತಾಯಿ ಲೇಬರ್ ಆಗಿರ್ಬೇಕು ಅಥವಾ ಲೇಬರ್ ಕಾರ್ಡ್ ಅನ್ನ ಹೊಂದಿದ್ರೆ ನೀವು ಇದಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗುತ್ತೆ. ಇದಕ್ಕೆ ತನ್ನದ ರೂಲ್ಸ್ ಗಳಿದಾವೆ. ಯಾವ್ದೇ ರೀತಿ ಬ್ಯಾಕ್ ಅಂದ್ರೆ ಯಾವ್ದೇ ರೀತಿ ನೀವು ಹೊಸ ಬರಲ್ಲ ನಿಮಗೆ ಯಾವ್ದೇ ರೀತಿ ಏನು ಅಷ್ಟೊಂದು ರೂಲ್ಸ್ ಇರೋದಿಲ್ಲ. ಲೇಬರ್ ಕಾರ್ಡ್ ಕಡ್ಡಾಯ ಇರಬೇಕಾಗುತ್ತೆ, ನಿಮ್ಮ ತಂದೆ ತಾಯಿ ಲೇಬರ್ ಕಾರ್ಡ್ ರನ್ನಿಂಗ್ ಇರಬೇಕಾಗುತ್ತೆ. ನಂತರ ಅದೇನು ಸಣ್ಣ ಪುಟ್ಟ ರೂಲ್ಸ್ ಇದಾವೆ. ಫಾರ್ಮಲ್ ಇನ್ಫಾರ್ಮೇಶನ್ ಹತ್ತಿರದ ಲೇಬರ್ ಡಿಪಾರ್ಟ್ಮೆಂಟ್ ಕಾಂಟ್ಯಾಕ್ಟ್ ಮಾಡಿ. ನೀವು ನಂಬಲ್ ಅಪ್ ಟು 75,000 ನಿಮಗೆ ಕೊಡ್ತಾ ಇದಾರೆ. ಏನಂದ್ರೆ ಇದಕ್ಕೆ ನಿಮಗೆ ಲೇಬರ್ ಕಾರ್ಡ್ ಹೊಂದಿರಬೇಕಾಗುತ್ತೆ, ನಿಮ್ದು ಲೇಬರ್ ಕಾರ್ಡ್ ಇದ್ರೆ ಆಗೋದಿಲ್ಲ, ನಿಮ್ಮ ತಂದೆ ಅಥವಾ ತಾಯಿ ಲೇಬರ್ ಕಾರ್ಡ್ ಇರಬೇಕಾಗುತ್ತೆ. ಇದು ಒಳ್ಳೆ ಅಪರ್ಚುನಿಟಿ ಇದೆ ನೋಡಿ ಅಂದ್ಕೊಳ್ಳಿ, ಲೇಬರ್ ಡಿಪಾರ್ಟ್ಮೆಂಟ್ ಫೆಲೋಶಿಪ್ ಅಂತ. ಇದು ಪಕ್ಕ ಬರ್ತಾ ಇತ್ತು ವರ್ಷ ವರ್ಷ, ಬಟ್ ಈ ಕಾಂಗ್ರೆಸ್ ಗ್ಯಾರಂಟಿ ಗೊಂದಲದ ಮಧ್ಯೆ ಏನಾಗುತ್ತೆ ಗೊತ್ತಿಲ್ಲ, ಬಟ್ ಇದು ಕೂಡ ಪಕ್ಕ ಬರುವ ಸ್ಕಾಲರ್ಶಿಪ್ ಅಪ್ ಟು 75,000 ನಿಮಗೆ ಕೊಡ್ತಾರೆ. 75,000 ನಿಮ್ಮ ಈಗ ನಿಮ್ಮ ಸಿಇಟಿ ಮುಖಾಂತರ ಅವ್ರಿಗೆ ಎಲ್ಲರೂ ಕೂಡ 75,000 ಸಿಗುತ್ತೆ ಆರಾಮಾಗಿ. ಅದರ್ ದೆನ್ ನಾರ್ಮಲ್ ಡಿಗ್ರಿ ಬಿಎಸ್ಸಿ ಜಿಎಸ್ಸಿ ಅವ್ರಿಗೆಲ್ಲ ಅಪ್ ಟು 50,000 ವರೆಗೂ ಸಿಗುತ್ತೆ, 50,000 ವರೆಗೂ ಡಿಪೆಂಡ್ ಆಗುತ್ತೆ. ಬಟ್ ಬಿಜೆಪಿ ಅವರು ಇನ್ಕ್ರೀಸ್ ಮಾಡಿದ್ರು 75,000 ವರೆಗೂ, ಬಟ್ ಈ ಹಿಂದೆ ಇದೇನಂದ್ರೆ ಮ್ಯಾಕ್ಸಿಮಮ್ 50 ಇತ್ತು, 50,000 ಇತ್ತು, ಈಗ 75 ಮಾಡಿದ್ರು ಬಿಜೆಪಿ ಸರ್ಕಾರದವರು. ಬಟ್ ನೋಡಕ್ ಆಗೋದಿಲ್ಲ ಏನ್ ಮಾಡಿದ್ರೆ ಅಂತ ನೋಡ್ಬೋದು, ವೈಟ್ ಮಾಡಿ ನೋಡಬೇಕಾಗುತ್ತೆ. ಇದಾಯ್ತು, ಅದ ನಂತರ ನಮಗೆ ಕ್ಲಾರಿಟಿ ಸಿಕ್ತು. ಒಂದು ಎಸ್ ಎಸ್ ಪಿ ರಾಜ್ಯ ವಿದ್ಯಾರ್ಥಿ ತಂತ್ರವೇಶನ, ನಂತರ ಎರಡನೇ ಬಂದ್ಬಿಟ್ಟು ಲೇಬರ್ ಡಿಪಾರ್ಟ್ಮೆಂಟ್ ಫೆಲೋಶಿಪ್ ಆಗಿರುತ್ತೆ. ನಂತರ ವಿದ್ಯಾರ್ಥಿಗಳ ತೆರಡು ಅಂದ್ರೆ ನಿಮಗೆ ರೈತ ವಿದ್ಯಾನಿಧಿ ಅಂತ. ಇದು ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ರೈತ ವಿದ್ಯಾನಿಧಿ ಅಂತ ತಂದಿದ್ರು. ಇದು ಬಂದ್ಬಿಟ್ಟು 12,000 ವರೆಗೂ ಬರ್ತಾ ಇತ್ತು, 12,000 ವರೆಗೂ ರೈತರ ಮಕ್ಕಳಿಗೆ ಮಾತ್ರ ಬರ್ತಾ ಇತ್ತು. ಅದ ನಂತರ ರೈತರ ಮಕ್ಕಳು ಹೊರತುಪಡಿಸಿ ಯಾರೆಲ್ಲ ಕಾರ್ಮಿಕರ ಮಕ್ಕಳುಗಳಿದ್ದಾರೆ, ಅದೇ ರೀತಿ ಯಾವ್ದಾವ್ದೇ ಆಟೋ ಡ್ರೈವರ್ಸ್ ಮಕ್ಕಳುಗಳಾಗಿರ್ಬೋದು, ಅದೇ ರೀತಿ ಅದರದ ವರ್ಕರ್ಸ್ ಗಳಾಗಿರ್ಬೋದು, ಮತ್ತೆ ಕೆಲ ವರ್ಕರ್ ಗಳಿಗೆ ಕೂಡ ಇದನ್ನ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು. ಭೂ ರಹಿತ ಕಾರ್ಮಿಕರು ಅಂತ ಅನೌನ್ಸ್ಮೆಂಟ್ ಮಾಡಿದ್ರು. ಅದೇ ರೀತಿ ಇನ್ನ ನಾನಾ ವಿಶಿಷ್ಟ ಅನೌನ್ಸ್ಮೆಂಟ್ ಮಾಡಿದ್ರು. ಇದು ಅದ್ರ ಬಗ್ಗೆ ಬೇಕಾದ ಸಪರೇಟ್ ವಿಡಿಯೋ ಮಾಡ್ತೀನಿ. ಅದನ್ನ ಸದ್ಯಕ್ಕೆ ಈ ವರ್ಷ ಸ್ಟಾಪ್ ಮಾಡಿದಾರೆ ಅಲ್ವಾ ಅಂತ ಅದೇ ರೀತಿ ಕ್ಲಾರಿಟಿ ಇಲ್ಲ, ಬಟ್ ಅದು 12,000 ವರೆಗೂ ಬರುತ್ತೆ. ಇಂಜಿನಿಯರಿಂಗ್ ಅದೇ ರೀತಿ ಸಿ ಡಿ ಮುಖಾಂತರ ಕೋರ್ಸ್ ಗಳಿಗೆ, ಮಹಿಳೆಯರಿಗೆ 11,000, ಪೊಲೀಸರಿಗೆ 10,000 ಬರ್ತಾ ಇತ್ತು. ಪಕ್ಕ ಎಲ್ಲ ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಆಗಿದೆ. ಇದಕ್ಕೆ ಅರ್ಜಿ ಸಲ್ಲಿಸೋ ವಿಧಾನ ಬಂದ್ಬಿಟ್ಟು ಸೇಮ್ ಇದೆ, ಎಸ್ ಎಸ್ ಪಿ ಕಲೆಕ್ಷನ್ ಅಲ್ಲೇ ಸೇಮ್ ಅಪ್ಲೈ ಮಾಡ್ಬೇಕಾಗುತ್ತೆ. ಇದಕ್ಕೆ ಮೇಜರ್ ರೂಲ್ಸ್ ಬಂದ್ಬಿಟ್ಟು ಎಫ್ ಐ ಡಿ ಅಂತ ಕರೀತಾರೆ, ಯಾಕೆ ಮಾಡ್ಕೊಳ್ಳಿ ಎಫ್ ಐ ಡಿ ಅಂದ್ರೆ ಫಾರ್ಮರ್ಸ್ ಐ ಡಿ ಅಂತ, ಅದು ಮ್ಯಾಂಡೇಟರಿ ಆಗಿರುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಜಮೀನ್ ಇದ್ರೆ ಅಥವಾ ನಿಮ್ಮ ತಂದೆ ತಾಯಿ ಹತ್ರ ಜಮೀನ್ ಇದ್ರೆ ಎಫ್ ಐ ಡಿ ಕ್ರಿಯೇಟ್ ಆಗಿರುತ್ತೆ, ಅದು ಆಟೋಮೆಟಿಕ್ಲಿ ಫೆಚ್ ಆಗುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಜಮೀನ್ ಇಲ್ಲ, ನೀವು ಅದು ವರ್ಕರ್ಸ್ ಆಗಿದ್ದೀರಾ ಅಥವಾ ಕಾರ್ಮಿಕರ ಮಕ್ಕಳಾಗಿದ್ದೀರಾ, ಆ ರೀತಿ ಏನಾದ್ರು ಆಗಿದ್ರೆ ಆಟೋ ಡ್ರೈವರ್ಸ್ ಮಕ್ಕಳಾಗಿರ್ಬೋದು, ಅದೇ ರೀತಿ ಸಾಕಷ್ಟು ಜನಕ್ಕೆ ಇದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಸಾಕಷ್ಟು ಜನಗಳಿಗೆ, ಅವರು ಎಫ್ ಐ ಡಿ ಫಾರ್ಮಲ್ ಐ ಡಿ ಅನ್ನು ಕೂಡ ಮಾಡಿಸ್ಬೇಕಾಗುತ್ತೆ. ಫಾರ್ಮಲ್ ಐ ಡಿ ಮಾಡಿಸ್ಬೇಕಾದ್ರೆ ನಿಮ್ ಜಮೀನ್ ಇರಬೇಕು ಅಂತಾನೆ ಇಲ್ಲ, ಅದರದ್ದು ಸ್ಕಾಲರ್ಶಿಪ್ ಗೋಸ್ಕರ ಅದನ್ನು ಕೂಡ ಮಾಡ್ಕೊಡ್ತಾರೆ. ಈ ಫಾರ್ಮಲ್ ಐ ಡಿ ಸ್ಕಾಲರ್ಶಿಪ್ ಬರ್ತಾ ಇತ್ತು, ಅಪ್ ಟು 12,000 ಬರ್ತಾ ಇತ್ತು ಲೇಡೀಸ್ ಗೆ, ಅಪ್ ಟು 10,000 ಬಂದ್ಬಿಟ್ಟು ಬಾಯ್ಸ್ ಗೆ ಬರ್ತಾ ಇತ್ತು. ಸದ್ಯಕ್ಕೆ ಈ ಗ್ಯಾರಂಟಿ ಗೊಂದಲದ ಮಧ್ಯೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದನ್ನ ಜಾರಿಗೆ ತರ್ತಾರೆ ಅಲ್ಲಿ ಗೊತ್ತಿಲ್ಲ, ಬಟ್ ಇದು ಪಕ್ಕ ಬರೋ ಸ್ಕಾಲರ್ಶಿಪ್ ಆಗಿತ್ತು. ಈಗ ನಮಗೆ 3 ಸ್ಕಾಲರ್ಶಿಪ್ ಮೇಜರ್ ಗವರ್ಮೆಂಟ್ ಸ್ಕಾಲರ್ಶಿಪ್ ಗೊತ್ತಾಯ್ತು. ಇದರಲ್ಲಿ ನಿಮಗೆ ಗ್ಯಾರಂಟಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಮೇಜರ್ ಬಂದ್ಬಿಟ್ಟು ಗ್ಯಾರಂಟಿ ಕೊಡ್ತಾ ಇದ್ರು ವರ್ಷ ವರ್ಷ. ಅದೇ ರೀತಿ ಲೇಬರ್ ಡಿಪಾರ್ಟ್ಮೆಂಟ್ ಕೂಡ ಗ್ಯಾರಂಟಿ ಕೊಡ್ತಾ ಇದ್ರು, ಅದೇ ರೀತಿ ರೈತ ವಿದ್ಯಾರ್ಥಿ ಕೂಡ ಗ್ಯಾರಂಟಿ ಕೊಡ್ತಾ ಇದ್ರು. ಬಟ್ ಈ ಕಾಂಗ್ರೆಸ್ ಸರ್ಕಾರದವರು ಏನ್ ಮಾಡ್ತಾರೆ ಗೊತ್ತಿಲ್ಲ. ನನ್ನ ಅನಿಸಿಕೆ ಮಟ್ಟಿಗೆ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನ ಕೊಟ್ಟೆ ಕೊಡ್ತಾರೆ, ಲೇಬರ್ ಡಿಪಾರ್ಟ್ಮೆಂಟ್ ಕೂಡ ಕೊಟ್ಟೆ ಕೊಡ್ತಾರೆ ಅಂತ ನನ್ನ ಅನಿಸಿಕೆ ಆಗಿರುತ್ತೆ ಸ್ನೇಹಿತರೆ. ಈ ಮೂರೇನ ಬೇರೆ ಸ್ಕಾಲರ್ಶಿಪ್ ಇಲ್ಲ ಅಂತ, ಅದರ ಬೇಜಾನ್ ಸ್ಕಾಲರ್ಶಿಪ್ ಇದಾವೆ. ನಿಮಗೊಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೇನೆ, ಜಿಂದಾಲ್ ಜಿಂದಾಲ್ ಅಂತ ಕಂಪ್ನಿ ಜಿಂದಾಲ್ ಅವರು, ಇದು ಪ್ರೈವೇಟ್ ಆಗಿರುತ್ತೆ ಜಿಂದಾಲ್ ಅವರು, ಅವರು ಕೂಡ ಒಳ್ಳೆ ಸ್ಕಾಲರ್ಶಿಪ್ ಕೊಡ್ತಾರೆ. ಅದ್ರ ಬಗ್ಗೆ ಸಪರೇಟ್ ಕ್ರೈಟೀರಿಯಾ ಇದೆ, ಇನ್ ಕೇಸ್ ಬೇಕಂದ್ರೆ ವಿಡಿಯೋ ಕಮೆಂಟ್ ಮಾಡಿ, ಒಂದು ಸಪರೇಟ್ ವಿಡಿಯೋ ಮಾಡ್ತೇನೆ. ಜಿಂದಾಲ್ ಬಿಟ್ರೆ ಅದರ ದೆನ್ ಸಾಕಷ್ಟು ಏನಂದ್ರೆ ಪ್ರೈವೇಟ್ ಫೆಲೋಶಿಪ್ ಇದಾವೆ, ಅದನ್ನ ನೋಡ್ಕೋಬಹುದು. ಇನ್ನ ಶಾಮನೂರ್ ಶಿವಶಂಕರಪ್ಪ, ಶಾಮನೂರ್ ಶಿವಶಂಕರಪ್ಪ ಅಂತ ನಿಮ್ಗೆ ಗೊತ್ತಿರೋ ಹಾಗೆ, ಅವರು ಈ ಹಿಂದೆ ಮಿನಿಸ್ಟರ್ ಆಗಿದ್ರು ದಾವಣಗೆರೆ ಅವರು, ಅವರು ಕೂಡ ಒಂದು ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಮಾಡಿದ್ರು, ಅದು ಕೂಡ ಬರುತ್ತೆ. ಇದೇ ರೀತಿ ಸಾಕಷ್ಟು ನಾನಾ ಪ್ರೈವೇಟ್ ಸ್ಕಾಲರ್ಶಿಪ್ ಇದಾವೆ, ಅವರು ಕೂಡ ಕೊಡ್ತಾರೆ, ಅದಕ್ಕೆ ನಾನಾದ ಕ್ರೈಟೀರಿಯಾ ಇರುತ್ತೆ, ಅದನ್ನ ನೋಡ್ಕೋಬೇಕಾಗುತ್ತೆ. ನಂತರ ಧರ್ಮಸ್ಥಳ ಸಂಘ, ನಿಮ್ಮ ಪೋಷಕರು ತೊಂದರೆ ಕೊಡ್ತಾಯಿ ಧರ್ಮಸ್ಥಳ ಸಂಘದಲ್ಲಿದ್ರೆ ಆ ವಿದ್ಯಾರ್ಥಿಗಳಿಗೆ ತಿಂಗಳಿಗೆ 1,000 ದಂಗೆ ಪ್ರತಿ ವರ್ಷ ಬರುತ್ತೆ. ಇಂಜಿನಿಯರಿಂಗ್ ಮಾಡ್ತಿದ್ರೆ ಅಥವಾ ಬೇರೆ ಕೋರ್ಸ್ ಮಾಡ್ತಿದ್ರೆ ಎಷ್ಟು ವರ್ಷ ಇದೆ ಅಷ್ಟು ವರ್ಷ ಕಂಪ್ಲೀಟ್ಲಿ ಬರುತ್ತೆ. ಧರ್ಮಸ್ಥಳ ಸಂಘದಲ್ಲಿ ಮಾತಾಡಿದ್ರೆ ತಂದೆ ಅಥವಾ ತಾಯಿ ಇದ್ದಾರೆ, ಇದನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ವಿಚಾರಿಸ್ಕೊಳ್ಳಿ, ಯಾಕಂದ್ರೆ ಇದು ವೆರಿ ವೆರಿ ಯೂಸ್ಫುಲ್ ಆಗಿರುತ್ತೆ. ನೀವು ಫಸ್ಟ್ ಇಯರ್ಗೆ ಅಪ್ಲೈ ಮಾಡಬೇಕಾಗುತ್ತೆ, ಹಾಗಾದ್ರೆ ನೀವು ಫಸ್ಟ್ ಇಯರ್ ಸೆಕೆಂಡ್ ಥರ್ಡ್ ಇಯರ್ಗೆ ಹೋದ್ರೆ ನಮಗೆ ಬರೋದಿಲ್ಲ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಕಾಲರ್ಶಿಪ್ ಬಂದ್ಬಿಟ್ಟು, ಅದು ಕೂಡ ಧರ್ಮಸ್ಥಳ ಸಂಘದಲ್ಲಿ ಬರುತ್ತೆ. ನಿಮ್ಮ ತಂದೆ ಅಥವಾ ತಾಯಿ ಧರ್ಮಸ್ಥಳ ಸಂಘ ಇದ್ರೆ ನಿಮ್ಗೆ ಸ್ಕಾಲರ್ಶಿಪ್ ಅವರು, ಅದನ್ನು ಕೂಡ ನೋಡ್ಕೊಳ್ಳಿ. ಇದೇ ರೀತಿ ನಾನಾ ಸ್ಕಾಲರ್ಶಿಪ್ ಬರ್ತವೆ. ಅದೇ ರೀತಿ ನೆಕ್ಸ್ಟ್ ನೋಡೋದಾದ್ರೆ ಮರ್ತ್ಕೊಂಡಿದ್ದ ಗ್ಯಾಪ್ ಆಯ್ತು. ನಂತರ ಸೆಂಟ್ರಲ್ ಅದು
ಎನ್ಎಸ್ಪಿ ಅನ್ನು ಕರೀತಾರೆ, ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಎನ್ಎಸ್ಪಿ. ಮೆರಿಟ್ ವಿದ್ಯಾರ್ಥಿಗಳಿಗೆ ಎನ್ಎಸ್ಪಿ ಅನ್ನ ಕೊಡ್ತಾರೆ. ಮೇಜರ್ ಆಗಿ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಎನ್ಎಸ್ಪಿ ಬಂದೇ ಬರುತ್ತೆ. ಇದು ಕೂಡ ಅಪ್ ಟು 50,000 ಬರುತ್ತೆ. ಯಾರು ನಿಮ್ಮ ಮೈನಾರಿಟಿ ವಿದ್ಯಾರ್ಥಿಗಳು ಇದ್ದಾರೆ ಅಪ್ ಟು 50,000 ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ ಎನ್ಎಸ್ಪಿ ಅಂತ, ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ. ಈ ರೀತಿ ನಾನಾ ಸ್ಕಾಲರ್ಶಿಪ್ ಗಳು ಇದಾವೆ, ಬೇಕಾದ್ರೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀವಿ. ಜಸ್ಟ್ ನಮಗೆ ಒಂದು ಐಡಿಯಾ ಬಂತು ಅನ್ಕೋತೀನಿ ಯಾವ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ಬರುತ್ತೆ ಅಂತ. ಇದು ಹೇಳ್ತಾರೆ ಮುಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್.